ಹೋಗ್ಬಿಟ್ಟಿ ಒಂದು ರಸ್ತೆ ನಾನು ಬಂದಾಗ ಒಂದ್ಸರಿ ಬಂದಾಗ ಅದನ್ನು ಬೇಜಾರಾಯ್ತು. ಇಲ್ಲಿಂದ ಕುಡುಮಲೆಯಿಂದ ಈ ಕಡೆ ದಕ್ಷಿಣದ ಕಡೆ ಬಂದೆ. ಆವತ್ತೇನ್ ನೋಡಿದ್ವಿ ಅದಕ್ಕಿಂತ ವರ್ಷ ಪರಿಸ್ಥಿತಿ ಇದೆ. ಸುಮಾರು ರಸ್ತೆಗಳಾಯ್ತು, ಇದು ಶಾಂಕ್ಷನ್ ಆಗಿ ಸ್ವಲ್ಪ ತಡವಾಯ್ತು ಅಷ್ಟೇ. ಆದರೂ ಸಹ ಇದು ಆದಷ್ಟು ಬೇಗ ನಮ್ಮ ಕಾಂಟ್ರಾಕ್ಟ್ ಇಂಟರ್ಮೆಂಟ್ ಓಟರ್ ಹೇಳೋದೇನಷ್ಟೇ ಬೇಗ ಮುಗಿಸ್ಬೇಕು. ಕರೋನಾ ಎಲ್ಲ ಏನು ಇಲ್ಲ, ಒಂದು ತಿಂಗಳಲ್ಲಿ ಮುಗಿಸಿ ಅಂತ ಮಾತು ಕೊಡ್ತಾ ಇದಾರೆ. ಒಡೀರಿ ಚಪ್ಪಾಳೆ ಕಾಂಟ್ರಾಕ್ಟ್ಗೆ ನಾನೇ ಬರಬೇಕು. ನಾವೆಲ್ಲ ಬಂದು ಮುಖಂಡರ ಸಮೇತ ನಮ್ಮ ರವಿ ಇರ್ಬೋದು, ನಮ್ಮ ಮೆಂಬರ್ ಸುಂದರಮ್ಮ, ಎಲ್ಲ ಮುಖಂಡರ ಸಮೇತ ಬಂದು ಉದ್ಘಾಟನೆ ಮಾಡಬೇಕು. ಈಗ ಮಲೆಯಿಂದ ಈ ದುರ್ಸಂದ್ರ ಗೇಟ್ವರೆಗೂ 2.2 ಕಿಲೋಮೀಟರ್ ರಸ್ತೆ. ಆಮೇಲೆ ಮತ್ತೆ ಅಲ್ಲಿ ಕೆಬಿಎಫ್ಎಲ್ಯಿಂದ ಚಿನ್ನಗನಹಳ್ಳಿ ಅದು ಇಷ್ಟೇ ಉದ್ದದ ರಸ್ತೆ ಬೈಪಾಸ್ ಮಾಡಿದೀವಿ. ಅಲ್ಲಿ ಆಕ್ಸಿಡೆಂಟ್ ಆಗಿ ಮಕ್ಕಳು ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸತ್ತೋಗಿದ್ದಾರೆ ಅಲ್ಲಿ ಕೆಬಿಎಫ್ಎಲ್ಯಲ್ಲಿ ಚಿನ್ನಹಳ್ಳಿ ಕಡೆ ಓ ರಸ್ತೆ ಬೈಪಾಸ್ ಮಾಡಿದ್ದೀವಿ, ಅದಕ್ಕೆ ಕಾರ್ ಹಾಕ್ತೀವಿ. ಎರಡೂ ಸೇರಿ ಎಸ್ಟಿಮೇಟೆಡ್ ಕಾಸ್ಟ್ ಅಂದಾಜು ಮೊತ್ತ 1.5 ಕೋಟಿ. ಇದು ಕ್ವಾಲಿಟಿ ಮೈಂಟೈನ್ ಮಾಡಬೇಕು ಅಂತ ನಾನು ಇದರಲ್ಲಿ ಕೇಳ್ಕೊತೀನಿ. ಕಾಂಟ್ರಾಕ್ಟ್ ಈ ಕಡೆ ರಸ್ತೆಗಳು ಸುಮಾರು ಮಾಡಿದ್ದಾರೆ, ಅವರು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅದು ಒಂದು 30 ವರ್ಷ ಆದ್ರೂ ಬಾಳಿಕೆ ಬರಬೇಕು, 25-30 ವರ್ಷ ಬಾಳಿಕೆ ಬರಬೇಕು. ಆಮೇಲೆ ಮಧ್ಯದಲ್ಲಿ ರಿಪೇರಿಗಳು ಅವು ಬಂದೇ ಬರ್ತವೆ. ಇದು ಸಿದ್ದಘಟ್ಟ, ಮಾದಘಟ್ಟ, ಲಿಂಗಾಪುರ, ಅನೇಕ ವಿಲೇಜ್ ಕನೆಕ್ಷನ್ ಮುಖ್ಯವಾದ ರಸ್ತೆ. ಕುರುಮಲೆ ರಸ್ತೆ ಬೇರೆ ರೂಟ್ಗಳಲ್ಲಿ ಬರ್ತಾರೆ, ಕೊಲ್ದೇವಿ ಮಂಡಕಲ್ ಕಡೆ ಬರ್ದಂತವ್ರು ಈಗ ಈ ಸೀದಾ ಬಂದ್ಬಿಡೋದು. ಈ ರೋಡ್ ಇಂದ ಟೌನ್ ಇಂದ ಬಂದ್ರೆ ಸಿದ್ದಘಟ್ಟ ಕ್ರಾಸಿಂದ ಬರ್ಬೋದು, ಇಲ್ಲ ಅಂತಂದ್ರೆ ಸಣ್ಣ ಕ್ರಾಸಿಂದ ಬರ್ಬೋದು. ಆಮೇಲೆ ಇದೊಂದು ಹೋಬಳಿ ಹೆಡ್ಕ್ವಾರ್ಟರ್ ಆದ್ರಿಂದ ಈ ಕನೆಕ್ಟಿವಿಟಿ ರೋಡ್ ಚೆನ್ನಾಗಿರ್ಬೋದು. ಹೋಬಳಿ ಹೆಡ್ಕ್ವಾರ್ಟರ್ ಕಂದಾಯ ದಾಖಲೆಗಳನ್ನ ಪಡೆಯೋದಕ್ಕೆ ಬರ್ಬೇಕಲ್ಲ. ಇವತ್ತೊಂದು ಸುದ್ದಿನ, ಇವತ್ತು ನಾನು ಮಾರಂಡಳ್ಳಿಯಲ್ಲಿ ಬೆಳಿಗ್ಗೆ ಕಂದಾಯ ದಾಖಲೆಗಳನ್ನ ಮನೆ ಬಾಗಿಲು ತರಿಸಿ ಬಂದಿದ್ದೀನಿ. ಕೊಟ್ಟು ಒಂದು 42 ಜನಕ್ಕೆ ಇವತ್ತು ಕಂದಾಯ ದಾಖಲೆ ಕೊಟ್ಟಾಯ್ತು. ಇನ್ನು ಮುಂದೆ ನಿಮ್ಮ ಕಂದಾಯ ದಾಖಲೆಗಳೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ. ಪಾಣಿ ಇರ್ಬೋದು, ಅಟ್ಲಾಸ್ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಆಮೇಲೆ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ನೀವು ಅಪ್ಲೈ ಮಾಡಿ ಸಾಕು. ಮುಂದೆ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಕಂದಾಯ ಅಧಿಕಾರಿಗಳು ನಿಮ್ಮ ಮನೆಗೆ ತಲುಪಿಸ್ತಾರೆ, ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಬೋದು, ವಿ ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ನಾಡ್ ಕಚೇರಿಯವರು ಉಪತಹಸೀಲ್ದಾರ್ ಆಗ್ಬೋದು. ಸೊ ಇವತ್ತು ನಿಮ್ಮ ಮನೆ ಬಾಗಿಲು ಬಂದ ಕಾರ್ಯಕ್ರಮ ಇವತ್ತಿಂದ ನಾವು ಶುರು ಮಾಡಿದ್ದೀವಿ. ಸರ್ಕಾರ, ಘನ ಸರ್ಕಾರ, ಕನ್ನಡ ಸರ್ಕಾರ. ಸೊ ಅದಕ್ಕೆ ಚಾಲನೆ ಕೊಟ್ಟು ಬಂದಿದ್ದೀವಿ. ಇದೊಂದು ಸುದ್ದಿನ ಇವತ್ತು ದಿವಸ ಬುದ್ಧಿ ಪೂಜೆ ಆಗ್ತಾ ಇದೆ. ಒಳ್ಳೇದಾಗ್ಲಿ ದುಕ್ಸಂದ್ರ ಹೋಬಳಿ ಜನಗಳಿಗೆ, ಸುತ್ತಮುತ್ತಲ ಗ್ರಾಮಸ್ಥರಿಗೆ. ಸ್ವಲ್ಪ ತಡವಾಗಿದ್ದಕ್ಕೆ ಶ್ರಮಿಸಬೇಕು, ಮೊದಲೇ ಮಾಡಬೇಕಾಗಿತ್ತು. ಮೊದಲು ಬಾರಿನೇ ಎಲ್ಲಾ ಕಡೆ ರಸ್ತೆ ಕಾಮಗಳಾಗಿದೆ, ಇದೊಂದು ಉಳಿದಿದೆ ಅಂತ ಕಾಣುತ್ತೆ. ಇದನ್ನ ಒಂದು ತಿಂಗಳಲ್ಲಿ ಮುಗಿಸಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬದ ಕೊಡುಗೆಯಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಇದೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು, ನಮಗೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ದುರ್ಸನ್ ಒಬ್ಬರಲ್ಲಿ ಓಟ್ ಕಡಿಮೆ ಬಂದಿದೆ. ನಮ್ಗೆ ಬೇಜಾರಿಲ್ಲ, ಕಡಿಮೆ ಬಂದಂತ ನನಗೆ ಕೆಲಸ ನಿಲ್ಲಿಸಿದ್ದೀನ. ಈಗ ರಸ್ತೆ ಮಾಡ್ತೀನಿ, ಈ ರಸ್ತೆಯಲ್ಲಿ ಬಸ್ ಬಿಡ್ತೀನಿ, ಬಸ್ ಓಡಾಡಕ್ಕೆ ನಿಮ್ಮ ಊರಿಗೆ ಬಸ್ ಬರಬೇಕು. ಹಿಂಗ್ ಬಂದು ರೌಂಡ್ ಹೋಗ್ಬೋದು, ರಿಂಗ್ ರೋಡ್ ತರ ರಸ್ತೆ ಆದ ತಕ್ಷಣ ಬಸ್ ಈಗಲೇ ಹೋಗ್ಬಿಟ್ಟು ನಾನು ಡಿಸಿ KSRTC ಮಾತಾಡಿ ಬಸ್ ವ್ಯವಸ್ಥೆ ಮಾಡಿ ಈ ರಸ್ತೆ ಮುಗಿದ ತಕ್ಷಣ ಬಸ್ ಓಡಾಟ ಶುರು ಮಾಡ್ತೀವಿ. ಈ ಕುಡುಮಲೆಯಲ್ಲಿ ಸಿಸಿ ರಸ್ತೆ ನೋಡಿದ್ರಲ್ಲ ಕೆರೆವರೆಗೂ, ಅದಕ್ಕೆ ಲಿಂಕ್ ಇದೆ, ಅದಕ್ಕೆ ಲಿಂಕು. ಆಮೇಲೆ ಡ್ಯಾಮ್ ಒಂದು ಇದು ಡ್ಯಾಮ್ ಕುಡಿಯೋ ನೀರಿಗೆ ಡ್ಯಾಮ್ ಕಟ್ಟೆ ಕಟ್ತೀವಿ ಅಲ್ಲಿ ಆನೆಕರೆ ಡ್ಯಾಮ್ಗೆ. ಅಲ್ಲಿಂದ ಕುಡಿಯೋ ನೀರಿಗೆ ನಿಮ್ಮ ಈಗ ಸುತ್ತಮುತ್ತ ಗ್ರಾಮಗಳಿಗೆ ಟೌನ್ಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡ್ತೀನಿ. ಅದೊಂದು ಡ್ಯಾಮ್ ಆದ ತಕ್ಷಣ ನಿಮ್ ಕುಡಿಯೋ ನೀರು ವ್ಯವಸ್ಥೆನೂ ಆಗುತ್ತೆ. ಇದೆಲ್ಲ ಪುಣ್ಯವಂತರು, ಅದೃಷ್ಟವಂತರು, ಇದೆಲ್ಲ ಆದ್ಮೇಲೆ ಆಗುತ್ತೆ. ನಾವು ಹೇಳಿದ್ಮೇಲೆ ಕೆಲಸ ಆದಂಗೇನೆ, ಶಾಂಕ್ಷನ್ ಆಗಿದ್ಮೇಲೆ ಕೆಲಸ ಆಗ್ಲೇಬೇಕಲ್ಲ. ಸೊ ನಾನು ಕಾಂಟ್ರಾಕ್ಟರ್ ಮತ್ತೊಮ್ಮೆ ಹೇಳೋದಷ್ಟೇ, ಒಂದ್ ತಿಂಗಳ ಮಾತು ಕೊಟ್ಟಿದ್ದೀರಾ, ಒಂದ್ ತಿಂಗಳೊಳಗೆ ಮಾಡಿದ್ರೆ ನಿಮಗೆ ಅಭಿನಂದನೆಗಳು ನಾವು ಸಲ್ಲಿಸಿ ನಿಮಗೆ ಬೇಕಾದ ಸನ್ಮಾನ ಮಾಡ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.